ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನನ್ನ ಒಂದು ಕಮ್ಬ್ಯಾಕ್ ಸಿನಿಮಾ ತತ್ಸಮ ತದ್ಭವ. ಕಮ್ಬ್ಯಾಕ್ ಅನ್ನೋದಕ್ಕಿಂತ ನನ್ನ ಜೀವನದ ಎರಡನೇ ಚಾಪ್ಟರ್ ಅಂತ ನಾನು ಅಂದ್ಕೊಂಡಿದ್ದೀನಿ, ನನ್ನ ಕೆರಿಯರ್ನ ಎರಡನೇ ಚಾಪ್ಟರ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಈ ಸಿನಿಮಾ ಮೇಲೆ ಭಾಳಷ್ಟು ಕನಸುಗಳನ್ನ ಕಟ್ಕೊಂಡು ಈ ಸಿನಿಮಾನೇ ನನಗೊಂದು ರೀತಿಯಾದ ಫೌಂಡೇಶನ್ ಅಂತ ನಾನು ನಂಬಿದ್ದೀನಿ. ಅಂದರೆ ನನ್ನ ಪಾಯಿಂಟ್ ಆಫ್ ವ್ಯೂಯಿಂದ ನೋಡಿದ್ರೆ ಇದು ನನ್ನ ಮೊದಲನೇ ಸಿನಿಮಾ ಅಂತಲೇ ನಾನು ನೋಡ್ತಿರೋದು. ಸೊ ಆ ಒಂದು ಯೋಚನೆಯಲ್ಲೇ ನಾವು ಈ ಸಿನಿಮಾನ ಮಾಡಿರೋದು. ಒಂದು ನನಗೆ ನನ್ನ ನಾನು ಎಷ್ಟೇ ಸಿನಿಮಾಗಳು ಮಾಡಿದರೂ ಇವತ್ತಿಗೆ ತತ್ಸಮ ತದ್ಭವ ಅಲ್ಲಿ ಮಾಡಿರುವಂಥ ಪಾತ್ರ ಇನ್ನು ಮುಂದೆ ನಾನು ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ ನನಗೆ. ಬಟ್ ಈ ಒಂದು ಪಾತ್ರ ನನಗೆ ಲೈಫ್ ಲಾಂಗ್ ನಾನು ಚೆರಿಷ್ ಮಾಡುವಂಥ ಪಾತ್ರ. ಇಷ್ಟೊಂದು ಚಾಲೆಂಜಸ್ಸು, ಇಷ್ಟೊಂದು ಒಂದು ನಟಿಗೆ ಒಂದೇ ಸಿನಿಮಾಲಿ ಇಷ್ಟೊಂದೆಲ್ಲ ಚಾಲೆಂಜಸ್ ಬರ್ಬೋದಾ ಅಂತ ನನಗೆ ಅನ್ನಿಸ್ತು. ಸೊ ಅಂಥ ಒಂದು ಅದ್ಭುತವಾದ ಪಾತ್ರ ಕೊಟ್ಟರು ನಮಗೆ ವಿಶಾಲ್ ಅವರು. ಆ್ಯಂಡ್ ಅಫ್ಕೋರ್ಸ್ ಈ ಸಿನಿಮಾನ ನನಗೋಸ್ಕರ ನಿರ್ಮಾಣ ಮಾಡೋದಕ್ಕೆ ನಿಂತಿದ್ದು ನನ್ನ ಜೊತೆಗೆ ಪನ್ನಗ. ಐ ಥಿಂಕ್ ಅ ಫ್ರೆಂಡ್ ಇನ್ ನೀಡ್ ಇಸ್ ಅ ಫ್ರೆಂಡ್ ಇನ್ ಡೀಡ್ ಅಂತ ಒಂದು ಸೇಯಿಂಗ್ ಇದೆ. ಆ ಒಂದು ಸೇಯಿಂಗ್ಗೆ ನನ್ನ ಫ್ರೆಂಡ್ಸ್ ಗ್ರೂಪ್ ಏನಿದೆ ಪನ್ನಗ, ನನ್ನ ಪ್ರಜ್ವಲ್, ಅವ್ರು ಎಲ್ಲರೂ ನಿಂತು ಜೊತೆಗೆ ಇವತ್ತು ನನಗೋಸ್ಕರ ಈ ಸಿನಿಮಾನ ಮಾಡ್ತಿದ್ದಾರೆ ಅಂದರೆ ನನಗೆ ಭಾಳ ಖುಷಿಯಾಗುತ್ತೆ. ಸೊ ಇವತ್ತು ಕೊನೆ ದಿನ ಅಂತ ನನಗೆ ಹೇಳೋಕ್ಕೆ ಬೇಜಾರಾಗುತ್ತೆ ಆ್ಯಕ್ಚುಲಿ, ಬಿಕಾಸ್ ಈ ಎರಡು ವರ್ಷದ ಜರ್ನಿ ಬಂದು ಅದ್ಭುತವಾಗಿತ್ತು. ಬಟ್ ಒಂದು ಖುಷಿ ಏನಂದರೆ, ಒಂದು ಸಿನಿಮಾನ ಶುರು ಒಂಥರ ಓಕೆ, ಒಂದು ಸಿನಿಮಾ ಅನೌನ್ಸ್ ಮಾಡ್ತೀವಿ ಅದ್ರ ಬಗ್ಗೆ ಮಾತಾಡ್ತೀವಿ, ಬಟ್ ಸಿನಿಮಾನ ಮುಗಿಸಿ ಅದನ್ನು ಕಂಪ್ಲೀಟ್ ಮಾಡಿ ಅದನ್ನು ಆಡಿಯನ್ಸಿಗೆ ತರೋದಿದೆಯಲ್ಲ, ಆ ಒಂದು ಜರ್ನಿ ಇವಾಗ ಸ್ಟಾರ್ಟ್ ಆಗುತ್ತೆ ನಮಗೆ. ಸೊ ಅಗೇನ್ ಒಂದು ಇವತ್ತು ಒಳ್ಳೆಯ ದಿನ ನನಗೆ. ಆ್ಯಂಡ್ ಇವತ್ತು ನಿಮ್ಮೆಲ್ಲರ ಜೊತೆ ಈ ಒಂದು ನನ್ನ ಒಂದು ಸಿನಿಮಾದ ಶೂಟಿಂಗ್ ಮುಗಿದಿದೆ ಆ್ಯಂಡ್ ತೆರೆ ಮೇಲೆ ಬರೋಕ್ಕೆ ರೆಡಿಯಾಗಿದೆ ಅಂತ ಹಂಚ್ಕೊಳ್ಳೋದಕ್ಕೆ ನನಗೆ ಭಾಳ ಹೆಮ್ಮೆ ಇದೆ. ಸೊ ಎಲ್ರಿಗೂ ಮತ್ತೊಮ್ಮೆ ಥ್ಯಾಂಕ್ಸ್ ಫಾರ್ ಕಮಿಂಗ್. ಇದನ್ನು ನಾವು ಪ್ರತಿಯೊಂದು ಪ್ರೆಸ್ ಮೀಟಲ್ಲೂ ಹೇಳ್ತಿರ್ತೀವಿ, ನಿಮ್ಮ ಒಂದು ಬೆಂಬಲ ನಮ್ಮ ಜೊತೆ ಸದಾ ಇರಲಿ ಅಂತ. ಬಟ್ ನನಗೆ ವೈಯಕ್ತಿಕವಾಗಿ ನಮ್ಮ ಕನ್ನಡ ಪ್ರೆಸ್ ಆ್ಯಂಡ್ ಮೀಡಿಯಾ ನನಗೆ ಕೊಟ್ಟಿರುವಂಥ ಸಪೋರ್ಟ್ ನನಗೆ ಗೊತ್ತು, ಪರ್ಸ್ನಲಿ ನನಗೆ ಗೊತ್ತು. ಸೊ ನನ್ನ ಜೊತೆ, ನನ್ನ ಕುಟುಂಬದ ಜೊತೆ, ನನ್ನ ಕುಟುಂಬ ಅಂತ ನಾನು ಇವತ್ತೇನು ಹೇಳ್ತಿದ್ದೀನಿ ಅದು ನನ್ನ ಸಿನಿಮಾ ಟೀಮ್ ಜೊತೆ ನಿಮ್ಮ ಬೆಂಬಲ, ನಿಮ್ಮ ಒಂದು ಎನ್ಕರೇಜ್ಮೆಂಟ್ ಸದಾ ಇರುತ್ತೆ ಅಂತ ನಾನು ನಂಬಿದ್ದೀನಿ. ಥ್ಯಾಂಕ್ ಯು. ಅಂದರೆ ಇದು ಈ ಪಾತ್ರನ ಎಕ್ಸ್ಪ್ಲೇನ್ ಮಾಡೋದಕ್ಕಾಗಲ್ಲ, ಅಂದರೆ ಒಂಥರ ಬಿಡಿಸಿ ಹೇಳೋದಕ್ಕಾಗಲ್ಲ. ಯಾಕಂದರೆ ಒಂದು ಓವರ್ ವ್ಯೂ ಆಗಿ ನೋಡಿದ್ರೆ ನನ್ನ ಪಾತ್ರ ಬಂದು ಪ್ರತಿಯೊಂದು ಹೆಣ್ಣುಮಗು ಎಮೋಷನ್ನ ಪೋರ್ಟ್ರೇ ಮಾಡುವಂಥದ್ದು. ಅಂದರೆ ಎಲ್ರಿಗೂ ಅವರ ಲೈಫಲ್ಲಿ ಒಂದು ತಿರುವು ಬರುತ್ತೆ, ಆ ಒಂದು ತಿರುವಿಂದ ಯಾರು ಹೇಗೆ ಬೇಕಾದರೂ ಆಗ್ಬೋದು. ಆ್ಯಂಡ್ ಎಸ್ಪೆಷಲಿ ಒಂದು ವುಮನ್ ಅಂದಿದ ತಕ್ಷಣ ಏನಾಗುತ್ತೆ ಹೇಳ್ತಾರಲ್ಲ, ಒಂಥರ ಒಲೆ ಹಚ್ಚೋಕ್ಕೂ ಆಗುತ್ತೆ, ಮನೆಯಲ್ಲಿ ಬೆಂಕಿ ರೀತಿಯಲ್ಲೂ ಆಗ್ಬೋದು ಅನ್ನೋದು. ಸೊ ಅಂಥ ಒಂದು ಸಂದರ್ಭ ಬಂದಾಗ ನನ್ನ ಪಾತ್ರ ಹೇಗೆ ರಿಯಾಕ್ಟ್ ಮಾಡಿ ಈ ಎಂಟೈರ್ ಸಿನಿಮಾನ ವಿತ್ ಹೋಲ್ಡ್ ಮಾಡ್ತಾಳೆ ಅನ್ನೋದು. ಆ್ಯಂಡ್ ಇನ್ನೊಂದು ಏನಂದರೆ, ವಿಶಾಲ್ ಹೇಳ್ತಿದ್ರು ಇದು ಇನ್ವೆಸ್ಟಿಗೇಟಿವ್ ಥ್ರಿಲ್ಲರ್ ಅನ್ನೋದು. ನಮ್ಮ ಈ ಸಿನಿಮಾಲಿ ಪ್ರತಿಯೊಂದು ಕ್ಷಣದಲ್ಲೂ ತಿರುವುಗಳಿದ್ದೇ ಇದೆ, ಬಟ್ ಇದರಲ್ಲಿ ಮುಖ್ಯ ಪಾತ್ರ ಯಾರದು ಅಂದರೆ ಆಡಿಯನ್ಸ್ದು. ಅವ್ರು ಕೂತ್ಕೊಂಡು ಪ್ರತಿಯೊಂದು ಹಂತನೂ ಬಿಡಿಸ್ತಾ ಬರಬೇಕು. ಸೊ ಇಟ್ ಈಸ್ ಅ ಚಾಲೆಂಜ್ ಟು ದಿ ಆಡಿಯನ್ಸ್, ಅವ್ರಿಗೆ ಕೊಡ್ತಾ ಇದ್ದೀವಿ ಈ ಒಂದು ಥ್ರಿಲ್ಲರ್ನ, ನೀವು ಅದನ್ನು ಇನ್ವೆಸ್ಟಿಗೇಟ್ ಮಾಡಿ ಅನ್ನೋದಕ್ಕೆ.